ಸಣ್ಣದಾಗಿ ಸ್ಟಾರ್ಟ್ ಮಾಡಬೇಕು ಅಂದರೆ ನನಗೆ ಇಲ್ಲಿ 12 ಇಂದ 15 ಲ್ಯಾಕ್ಸ್ ವರೆಗೆ ಆಯಿತು. ಅಂದರೆ ಮತ್ತೆ ಅದು ಏರಿಯಾ ಮೇಲೆ ಡಿಪೆಂಡ್ ಆಗಿರುತ್ತೆ. ಫ್ರಿಜ್ ಆಗಿರ್ಬೋದು, ಮತ್ತು ಮೆಷಿನ್ಸ್ ಆಗಿರ್ಬೋದು, ಫ್ರೈಯರ್ ಮೆಷಿನ್, ಪಿಜ್ಜಾ ಮೆಷಿನ್, ಮತ್ತು ಲಸ್ಸಿ ಮೇಕಿಂಗ್ ಮೆಷಿನ್ಸ್, ಇದೆಲ್ಲವೂ ಇವನ ಸಪ್ಲೈಯರ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಬೇಕಾಗ್ತದೆ. ಯೂತ್ಸ್ ಎಲ್ಲಿ ಜಾಸ್ತಿ ಇರ್ತಾರೆ, ಸ್ಕೂಲ್ ಕಾಲೇಜಸ್ ಇಂಥ ಪ್ಲೇಸ್ಗಳನ್ನು ನೀವು ಟಾರ್ಗೆಟ್ ಮಾಡೋದಾದರೆ ಅಂದರೆ ಐಸ್ ಕ್ರೀಮ್ ಮತ್ತು ಹಾಟ್ ಬೈಟ್ಸ್ ಇದೆ ಎಲ್ಲವೂ ಪ್ರಾಫಿಟೇಬಲ್, ಬಟ್ ಕೆಲವೊಂದರಲ್ಲಿ ಸ್ವಲ್ಪ ಅದನ್ನು ಬ್ಯಾಲೆನ್ಸ್ ಮಾಡಿ ಮಾಡಬೇಕಾಗ್ತದೆ. ಗ್ರೌಂಡ್ ವರ್ಕೌಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆಂಬಿಯನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು, ಒಂದು ಕೆಫೆ ಅಥವಾ ಒಂದು ರೆಸ್ಟೋರೆಂಟ್ ಅಂತ ಹೇಳೋದಾದ್ರೆ ಅದಕ್ಕೆ ಆಂಬಿಯನ್ಸ್ ಹೇಗೆ ಕ್ರಿಯೇಟ್ ಮಾಡಬೇಕು. ವೀಕ್ಷಿಸಿ ಬದುಕಿಗೊಂದು ಬಿಸ್ನೆಸ್ ಮಧ್ಯಾಹ್ನ 1:27 ಕ್ಕೆ.